Oh,
ಗೋರು ರೂಪವೇ ಕಾಣುತ್ತಿರೋದಲ್ಲ ಆಗಲಿ ನಿನ್ನ ವಿಶೇಷ ಪರಿಚಯ ನಾನು ನಿಮ್ಮನ್ನ ಕಂಡ ಕನಸವೂ ಬೇರೆ ಆಗಿದೆ ಕೃಷಿ ಸರಸ್ವತಿ ನಿಲಯ ಬಯಲು ಸೀಮೆಯೇ ಧರ್ಮ ಕ್ಷೇತ್ರ ಅದೇ ಕುರುಕ್ಷೇತ್ರವಾಗು ಆನಂದ ಆನಂದ ಪರಮಾನಂದ ನೀನು ಕೇಳಿದ ಸಹಾಯವನ್ನು ಕೊಡಲು ನಾನು ಸದಾ ಒಂಟಿಗಲ್ಲಿ ಸಿದ್ಧನಿರುವೆ ಕೊಳಲನ್ನು ತೆಗೆದುಕೋ ಇದನ್ನು ಊದಿ ಬಂದು ನಾನು ಎಲ್ಲಿಗಾಗಿ ನಿಮ್ಮ ಪ್ರವೇಶ ನನ್ನ ಪ್ರವೇಶ ಇರದಿದ್ದರೆ ಮುಂದಿನ ನಾಟಕಕ್ಕೆ ಕಡೆ ಕಟ್ಟುವುದಿಲ್ಲ ಮತ್ಯಾವ ನಾಟಕ ಗುರು ಪಾಂಡವರ ಯುದ್ಧದ ನಾಟಕ ಆದರೆ ಈಗ ನಿನಗೆ ಕಾಟಿಕ ವಿದ್ಯೆಯನ್ನು ಕಲಿಸಿವೆ ಸಮರಾಂಗದಲ್ಲಿ ಪ್ರಸಂಗ ಪ್ರಾಪ್ತವಾದ ಸಮರಾಂಗದಲ್ಲಿ ಸುವಸ್ತ್ರಗಳ ಶಸ್ತ್ರವನ್ನು ಎತ್ತಬೇಕಾಗುತ್ತದೆ ಅಲ್ಲಿ ಅಲ್ಲಿ ನಿಜವಾಗಿ ನೋಡಿದರೆ ಪುರುಷರು ಮನೆಯಲ್ಲಿರತಕ್ಕದ್ದು ಸ್ತ್ರೀಯರೇ ವಿದ್ಯೆ ಮಾಡತಕ್ಕದ್ದು ನಿಮಗೆ ಭ್ರಮೆ ಆಗಿದೆ ಏನು ಭ್ರಮೆ ಭ್ರಮೆ ಪರಿಭ್ರಮಣೆ ಹೀಗು ರಾಕ್ಷಸರು ಉಪ್ಪಟ್ಟಳು ಹೆಚ್ಚಾದಾಗ ಶಂಕರನು ಸ್ವಸ್ಥವಾಗಿ ಮನೆ ಸೇರಿದರು ಆಗ ಪಾರ್ವತಿ ಮಹಾಕಾಳಿ ಆಗಿ ರಾಕ್ಷಸನು ಸಂಹಾರ ಮಾಡಿದರು ಈಗ ಶಂಕರನ ಭಕ್ತನಾದ ನಾನು ಮನೆ ಹಿಡಿವೆ ನೀನು ರಣಾಂಗದಲ್ಲಿ ಯುದ್ಧ ಮಾಡಲು ಯುದ್ಧ ಈ ರೀತಿ ಮನೆ ಮೂಲಾಗಿ ಬಿದ್ರೆ ಜನರು ಜರೆಯಲಿಕ್ಕೆ ದಯಾದಿಗಳು ದೂರ ಮಾಡಲಿಕ್ಕೆ ಇಂತ ಹೇಳಿತನವನ್ನು ಹೇಗೆ ಎಂಡತಿ ಹುಚ್ಚಿನಿಂದ ಸತಿ ಸದನದಲ್ಲಿ ಸುಸಗ್ರ ಹೊಂದಿದವರಲ್ಲಿ ಇಂಥ ಹೇಳಿತನ ಹುಟ್ಟುವುದು ಸಹಜ ಇರಲಿ ಒಂದು ಸಮಯ ಸಮರಾಂಗದಲ್ಲಿ ನಿಂತರು ಕೂಡ ಯುಕ್ತಿಯಿಂದ ಪಾರಾಗಿ ನಿನ್ನ ಹಣೆ ಮೇಲಿನ ಕುಂಕುಮ ಕಾಯಿವೆ ಮಹಾಯುದ್ಧದಲ್ಲಿ ನಿನ್ನಂದಿರೆಲ್ಲರೂ ಸತ್ತರೂ ಚಿಂತಿಲ್ಲ ನಾನೊಬ್ಬನೇ ಬದುಕಿದರೆ ಸಾಕು ಒಂದು ವೇಳೆ ಯುದ್ಧದಲ್ಲಿ ನಿನ್ನಂದಿರೆಲ್ಲರೂ ಸಾಯಿರಂತ ಕಲ್ಪಿಸ್ಕೋ ಸುಮ್ಮನೆ ಹಾಗೆ ಕಲ್ಪನೆ ಮಾಡ್ಕೋ ಆಗ ನಾನೊಬ್ಬನೇ ಬದುಕಿದರೆ ನಿಮ್ಮಪ್ಪನಿಗೆ ಮನೆ ಹರಿಯಾಣಗಳಿವೆ ಅದರಲ್ಲಿ ಮುದುಕನಿಗೆ ಯಾರಾದರೂ ಒಬ್ಬರು ಬೇಕೇ ಬೇಕು ಈ ಹೇಳೇನೆಂದರೆ ಮುದುಕನಿಗೆ ಬಲು ಒಬ್ಬು ಇಂತ ಅಮಂಗಲದ ಮಾತುಗಳನ್ನು ಆಡಿದರ ನನಗೆ ಮುಂತಾದ ಆಗುತ್ತದೆ ನಿನಗೂ ಆಗೈತ ನನಗೂ ಆಗೈತ ಹೋಗಿ ಬಿಡಿದ ಚಿಲ ಒಳಗೆ ಹೋಗಿ ಕಡ್ಡಿಗೊಂಡು ತೆಗೆದುಕೊಂಡು ನಿನಗೆ ವಿದ್ಯುತ್ ತಾನೀನು ಕೊಡುವೆ ಯಾರಾದರೂ ನೋಡಿದ್ರೆ ನಗುತ್ತಾರೆ ನಕ್ಕರೆ ಹಾಸ್ಯರಸದ ಸೂರಿ ಆಗುವುದು ಇದೆಂತ ಹಾಸ್ಯ ಸಾಧಿಸಿದ್ರೆ ಹಾಸ್ಯ ಸಾಧಿಸದಿದ್ದರೆ ಅಪಹಾಸ್ಯ ಹೊರಡು ಕಡ್ಡಿಗೊಂಡು ತೆಗೆದುಕೊಂಡು ಬಾ ಹಾ ಆದ್ರೆ ಕಡ್ಡಿಗೆ ಕತ್ತುನಟ್ಟಿ ಆಗಿರಬೇಕು ಅಲ್ಲಿಗಾಗುತ್ತೆ ನಾನು ಹರಿತವಾದ ಕಡ್ಡಿಗವನ್ನೇ ತರುತ್ತೇನೆ ಎಷ್ಟಾದ್ರೂ ಚಾಕುಮಾರಿ ನನ್ನನ್ನು ಕಂದರೆ ಮಾತ್ರ ಓರೆ ಹೇಗೆ ಕಾಣ್ತಿದ್ದೀವಿ ಮಹಾ ಕಾಳಿಯಾಗೆ ಮತ್ತೆ ತಡ
ಕೊಟ್ಟೆ